ಚಳ್ಳಕೆರೆ ನಗರದ ಚೇಂಬರ್ ಆಫ್ ಕಾಮರ್ಸ್ ಕಲ್ಯಾಣ ಮಂಟಪದಲ್ಲಿ ನಡೆದ ಮನ ಮನೆಗೆ ಮಾಚಿದೇವ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ಪಾಲ್ಗೊಂಡು ಮಾತನಾಡಿದರು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯಸಮ್ಮತವಾದ ಸ್ವಾತಂತ್ರ್ಯ ನೀಡುವ ಮೂಲಕ ಅಂದಿನ ಮಹಾಸತ್ ಸಾಧ್ವಿ ಮಹಾಮಾಚಿದೇವರ ಹಾದಿಯಲ್ಲಿ ಇಂದು ಇಡೀ ಸಮುದಾಯದ ವರ್ಗ ಅನುಸರಿಸುವುದು ಉತ್ತಮವಾದ ಬೆಳವಣಿಗೆ ಎಂದರು. ಶಂಕುಸ್ಥಾಪನೆ ಮಠದ ಶಂಕುಸ್ಥಾಪನೆಯಾಗಿ 15 ವರ್ಷ ಆಗಿದೆ. ಮಹಾಸ್ವಾಮಿಗಳ ಜಂಗಳ ದೀಕ್ಷೆ 25 ವರ್ಷದ್ದು ಮತ್ತು 60ನೇ ವರ್ಷದ ಜನ್ಮ ದಿನದ ಒಂದು ಆಚರಣೆ ಸಂದರ್ಭದಲ್ಲಿ ಇದರಲ್ಲಿ 6 ವರ್ಷ ಪಟಾಚಾರಿ ಕಮಾಂಡ್ನಲ್ಲಿದ್ದ ಒಂದು ಕಾರ್ಯಕ್ರಮ. ಇವತ್ತು ಇಲ್ಲಿ ನಮ್ಮ ಚಳಿಕೆಯಲ್ಲಿರುವ ಕಾರ್ಯಕ್ರಮದಲ್ಲಿರುವ ಯಾತ್ರೆ ಸ್ವಾಮಿಗಳ ಸಂಚಾರ. ಇಲ್ಲಿ 30 ದಿನಗಳ ಶ್ರಾವಣ ಮಾಸ ಇದೆ, ಇಲ್ಲಿ ಅದರಲ್ಲಿ ಇವರು ಈಗ ಮೊದಲನೇದಾಗಿ ಚಳಿಕೆಯಿಂದ ಪ್ರಾರಂಭ ಮಾಡ್ತಾರೆ. ಇದು ಕಾರ್ಯಕ್ರಮದ ಕುರಿತು ಈಗಾಗಲೇ ವಾಸ್ತವಿಕವಾಗಿ ನಮ್ಮ ರಾಷ್ಟ್ರೀಯ ಮತ್ತು ನಿವೃತ್ತ ಪ್ರಾಂಶುಪಾಲರು ಮತ್ತು ಗೌರವಾಧ್ಯಕ್ಷರು ಜಿಲ್ಲಾ ಮಹಿಳಾ ಬಸವರಾಜರು ಭಾಷೆಗೂರವಾಗಿ ಮಾಡ್ತಾಯಿದ್ದಾರೆ. ಇದು ಈ ಮಠದ ಒಂದು ಸಂಸ್ಥಾಪನೆ ಹೇಳಿದರು. ಈ ಒಂದು ಕಾರ್ಯಕ್ರಮದ ಏನೆಲ್ಲ ಅವರ ಸಂದೇಶ ಇರುತ್ತೆ, ಅವರ ಉದ್ದೇಶ ಇದೆ, ಯಾವ ರೀತಿಯಾಗಿ ಜನಾಂಗವನ್ನ ಜಾಗೃತಿಗೊಳಿಸ್ಬೇಕು, ಸ್ವಾಮೀಜಿಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅನ್ನೋ ಅಂಶಗಳನ್ನ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಬಹುಶಃ ನಮ್ಮ ಸ್ವಾಮೀಜಿಗಳನ್ನ ನಾನು ವಿಶೇಷವಾಗಿ ಗೌರವ ಆಧಾರಗಳಿಂದ ನಾನು ಯಾವತ್ತೂ ಕೂಡ ಅವರಿಗೆ ಒಂದು ಭಕ್ತಿಯನ್ನ ಸಮರ್ಪಣೆ ಮಾಡ್ತೀನಿ. ಅವರು ಏನು ಸ್ವಾಮೀಜಿಗಳಾಗಿರಲಿ. ಇದೇ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕು ಮಡಿವಾಳ ಜಗದ್ಗುರು ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠ ಚಿತ್ರದುರ್ಗದ ಜಗದ್ಗುರು ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಇನ್ನು ಮನ ಮನೆಗೆ ಮಾಚಿದೇವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಾಲೂಕಿನ ಸಮಸ್ತ ಸಮುದಾಯದ ವರ್ಗದವರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಮುಖಂಡರು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು.